ಮೂರುವರೆ ವರ್ಷಗಳ ಹಿಂದೆ ಇರ್ತಕ್ಕಂತಹ ಒಂದು ಆತ್ಮಾಭಿಮಾನ ಮತ್ತು ಚಿಕ್ಕಬಳ್ಳಾಪುರನೇ ಮಾಡ್ತೀನಿ, ಸಿಂಗಪುರ್ ಮಾಡೋದಿಲ್ಲ ಅಂತ ಹೇಳ್ತಕ್ಕಂತಹ ನೆಲದ ಅಭಿಮಾನ ಕೇವಲ 20 ದಿವಸಗಳಲ್ಲಿ ನಿಮ್ಗೆ ಯಾಕೆ ಬಂತು ಸರ್? ಇಲ್ಲ, ಮೊದಲಿಂದ ಇತ್ತು ಸರ್, ಬಟ್ ಏನು ಅಂದರೆ ಅದು ನಾನೊಬ್ಬ ರಾಜಕಾರಣಿ ಆಗಿರಲಿಲ್ಲಲ್ಲ, ಅದು ಜಾಸ್ತಿ ಸುದ್ದಿ ಆಗ್ತಿರಲಿಲ್ಲ ಅಷ್ಟೇ. ನಾನು ದಲಿತ ಮಕ್ಕಳು ಹೆಚ್ಚಿರೋ ರಾಗಮಕ್ಕಳಹಳ್ಳಿ ಶಾಲೆನ ದತ್ತಕ್ಕೆ ತೊಗೊಂಡಿದ್ದೀನಿ, 22 ಜನ ಮಕ್ಕಳನ್ನ ಓದಿಸಿದ್ದೀನಿ, 7-8 ಸಾವಿರ ಜನ ಮೆಡಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಸ್ಪಿರೆಂಟ್ಸು ನನ್ನ ಸ್ಟೂಡೆಂಟ್ಸು, ನನ್ನ ಲೆವೆಲಲ್ಲಿ ನಾನು ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ಸುಳ್ಳು ಆರೋಪ ಮಾಡ್ತಿದ್ದಾರೆ. ಏನಂದರೂ 2018 ನಾನೇನೋ 5 ಲಕ್ಷ ಕೇಳಕ್ಕೆ ಹೋಗಿದ್ದಂತೆ. ತಾಕತ್ತಿದ್ರೆ ಬಿಡಕ್ಕೆ ಹೇಳ್ರಿ, ಅವ್ರ ಮನೆ ಸಿ ಸಿ ಕ್ಯಾಮ್ರಾ, ನೀವು ಯಾರಾದರೂ ಭೇಟಿ ಮಾಡೋಕ್ಕೋದ್ರೆ ಸಿ ಸಿ ಕ್ಯಾಮ್ರಲ್ಲಿ ನೋಡಲ್ವಾ ಮಾತಾಡೋದು? ಸಿ ಸಿ ಕ್ಯಾಮ್ರಾ ಫುಟೇಜ್ ಅದ್ಯಾರೋ ಅಂತಿದ್ರು, ಅವ್ರ ಮನೆ ಹತ್ರ ನೀವು ಹೋಗಿದ್ರಂತೆ. ತಾಕತ್ತಿದ್ರೆ ಆ ಸಿ ಸಿ ಕ್ಯಾಮ್ರಾ ಫುಟೇಜ್ ರಿಲೀಸ್ ಮಾಡೋಕ್ಕೆ ಹೇಳಿ. ಅಲ್ಲ, ನೀವು ಪ್ರತಿಯೊಬ್ಬರು ಸದಾಶಿವನಗರದಲ್ಲಿ ಗಂಟೆಗಳಗಟ್ಟಲೆ ವೆಯ್ಟ್ ಮಾಡಿಸ್ತಾರೆ, ಏನ್ರಿ ಅನ್ಕೊಂಡಿದ್ದಾರೆ ಪ್ರಜಾಪ್ರಭುತ್ವ? ನಮ್ಮ ಶಿವಾನಂದ ಸಾಹೇಬ್ರು MLA ಆದಾಗ, ನಮ್ಮ ಮುನಿಯಪ್ಪ ಸರ್ MLA ಆದಾಗ ಹೆಂಗ್ರಿ ಸಿಗ್ತಾ ಇದ್ರು ಜನಕ್ಕೆ? ಸರ್, ಎಲ್ಲದಕ್ಕಿಂತ ಮುಖ್ಯ ಮನುಷ್ಯನಿಗೆ ಆತ್ಮಾಭಿಮಾನ ಸರ್. ಏನು ಜನ ನೋಡಿದೆ ಯಾರು 5,000-10,000 ಯಾರೋ ಹೇಳ್ತಿದ್ರು, 5,000 ಇಸ್ತಾಡಂಟ, 10,000 ಇಸ್ತಾಡಂಟ ಅಂಟ, ಪೋದಕ್ಕಾದ ಪೋದ ಲಕ್ಷಲ್ ಇಚ್ಕೊನ್ನಿ. ಜನ ನೋಡಿದೆ ಇರೋ ದುಡ್ಡಾ ಸರ್ ಇದು? ನಾನು ಧೈರ್ಯದಿಂದ ಗೆಲ್ತೀನಿ, ಅವ್ರ ದುಡ್ಡಿಂದ ಗೆಲ್ತಾರೆ, ನೋಡೋಣ. ಮೆಡಿಕಲ್ ಮಿನಿಸ್ಟರ್, ಮೆಡಿಕಲ್ ಮೇಸ್ಟರ್ ಡಿಸೈಡ್ ಮಾಡ್ಕೊಂಡು ಹೋಗ್ತೀನಿ, ಡಿಸೈಡ್ ಮಾಡ್ಕೊಂಡು ಹೋಗ್ತೀನಿ. ಹಾಂ, ನನಗೆ ಎದುರಾಳಿನೇ ಇಲ್ಲ ಸರ್. ಅವರು ನಿನ್ನೆ ಹೇಳಿದ್ರು ಪ್ರತಿಸ್ಪರ್ಧಿ ಇಲ್ಲ ಅಂತ, 3ನೇ ಪ್ಲೇಸ್ಗೆ ಅವರೊಬ್ಬರೇ ಇರೋದು. ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ, 3ನೇ ಪ್ಲೇಸ್ಗೆ ಅವ್ರು ಯಾರೂ ಪ್ರತಿಸ್ಪರ್ಧಿ ಇಲ್ಲ. ಅವರು ಕರೆಕ್ಟಾಗಿ ಹೇಳಿದ್ದಾರೆ, ಅವ್ರ ಆತ್ಮ ಕಾನ್ಷಿಯಸ್ ನೋಡಿ, ಅವ್ರ ಮುಖಚರಿ ಎಲ್ಲ ಸ್ವಲ್ಪ ನೋಡಿ, ವಿಡಿಯೋ ಬ್ಯಾಕ್ ಮಾಡಿಕೊಂಡು. 5 ವರ್ಷದಲ್ಲಿ ಅಷ್ಟು ಕಳೆ ಗುಂದಿತ್ತಾ? ಯಾಕೆ ಭಯ ಬೀಳ್ತಿದ್ದಾರೆ?